ದೀಪದ ಬುಡದಲ್ಲೇ ಕತ್ತಲು, ಅಯ್ಯೋ ಇದೇನು ಹೊಸದಲ್ಲ ಬಿಡಿ ಅಂದ್ರ ಸ್ವಲ್ಪ ತಾಳಿ. ನಾವು ಹೇಳಲು ಹೊರಟಿರುವುದು ಎಕ್ಸಂಬಾ ಪಟ್ಟಣದಲ್ಲೇ ಸಾಕಷ್ಟು ಕಡೆಗೆ ಬೀದಿ ದೀಪಗಳು ಇದ್ದು ಇಲ್ಲದಂತಾಗವ. ಕೆಲವೊಂದು ಕಡೆಗೆ ವಿದ್ಯುತ್ ಕಂಬಗಳು ಮುರಿದು ಬಿದ್ದವೆ. ಅದಂಗೆ ಎಕ್ಸಂಬಾ ಪಟ್ಟಣದಲ್ಲೇ ಸ್ಥಳೀಯ ಶಾಸಕ ಗಣೇಶ್ ಹುಕ್ಕೇರಿ, ಚಿಕ್ಕೋಡಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ, ಅಷ್ಟೇ ಅಲ್ಲದೆ ಸಚಿವೆ ಶಶಿಕಲಾ ಜೊಲ್ಲೆ ಅವರ ನಿವಾಸಗಳ ಅಣತಿ ದೂರದಲ್ಲೇ ಇಂತಹ ಸಮಸ್ಯೆಗಳು ಕಂಡು ಬಂದಿರುವುದು ವ್ಯವಸ್ಥೆಗೆ ಹಿಡಿದ ಕನ್ನಡಿ ಅಲ್ಲದೆ ಮತ್ತೇನು ಅನ್ನೋದು ಪ್ರಜ್ಞಾವಂತ ನಾಗರಿಕರ ಪ್ರಶ್ನೆಯಾಗಿದೆ. ಇತ್ತೀಚೆಗೆ ಮೈಸೂರಿನಲ್ಲಿ ನಡೆದ ಅತ್ಯಾಚಾರ ಪ್ರಕರಣದ ಆರೋಪಿಗಳಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸುವಂತೆ ನಿನ್ನೆ ತಡರಾತ್ರಿ ಬೆಳಗಾವಿ ನಗರದ ರಾಣಿ ಚೆನ್ನಮ್ಮ ಸರ್ಕಲ್ನಲ್ಲೇ ಕಾಂಗ್ರೆಸ್ ಮುಖಂಡ ಮಹಾವೀರ್ ಮೊಹಿತೆ ಅವರ ನೇತೃತ್ವದಲ್ಲೇ ಮೊಂಬತ್ತಿಯನ್ನು ಬೆಳಗುವ ಮೂಲಕ ವಿಭಿನ್ನವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಯೊಬ್ಬರೂ ಕೈಯಲ್ಲಿ ಕ್ಯಾಂಡಲ್ ಹಿಡಿದು ಮೌನವಾಗಿ ಪ್ರತಿಭಟನೆಯಲ್ಲೇ ಪಾಲ್ಗೊಂಡಿದ್ದರು. ಕಾಂಗ್ರೆಸ್ ಮುಖಂಡ ಮಹಾವೀರ್ ಮೊಯ್ತೆ, ಆಯಿಷಾ ಸನದೆ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯಲ್ಲೇ ಭಾಗವಹಿಸಿದರು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಯದಗೂಡು ಸೇರಿದಂತೆ ಹಲವು ಕಡೆಗೆ ಬಸ್ ತಂಗುದಾಣಗಳು ಸ್ವಚ್ಛತೆಯಿಂದ ಇಲ್ಲದೇ ಇರುವುದರಿಂದ ಪ್ರಯಾಣಿಕರು ತೀವ್ರವಾದ ತೊಂದರೆಯನ್ನು ಪಡುತ್ತಿದ್ದಾರೆ. ಚಿಕ್ಕೋಡಿಯಿಂದ ಹುಕ್ಕೇರಿಗೆ ತೆರಳುವ ಬಹುತೇಕ ಬಸ್ ತಂಗು ನಿಲ್ದಾಣಗಳು ಪಿಚ್ಕೋ ಪಿಚ್ಕೆಂದು ಗುಟ್ಕಾ ಎಲೆ ತಿಂದು ಉಗುಳಿರೋ ಕಲೆಗಳಿಂದ ತುಂಬಿ ಹೋಗದ. ಹೀಗಾಗಿ ಮೊದಲೇ ಕೋವಿಡ್ ಭೀತಿ ಇರುವಾಗ ಇಂತಹ ತಂಗುದಾಣಗಳಲ್ಲೇ ಅದು ಮಳೆಗಾಲದ ಸಂದರ್ಭದಲ್ಲಿ ಬಳಕೆ ಮಾಡುವುದಕ್ಕೆ ಅಸಾಧ್ಯವಾಗಿದೆ ಎಂಬುದಾಗಿ ಪ್ರಯಾಣಿಕರ ಆರೋಪವಾಗಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ನಿಪ್ಪಾಣಿ ಮುದೋಳ ರಾಜ್ಯ ಹೆದ್ದಾರಿಯಲ್ಲೇ ವಾಹನ ದಟ್ಟಣೆ ಹೆಚ್ಚಾಗಿರೋದ್ರಿಂದ ಅಪಘಾತಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳವಾಗುತ್ತಿದ್ದು ಅದರಲ್ಲೂ ಚಿಕ್ಕೋಡಿ ಪಟ್ಟಣದ ಕೇಂದ್ರ ಬಸ್ ನಿಲ್ದಾಣದ ಬಳಿಯಂತೂ ಮರಳು ತುಂಬಿದ ಟಿಪ್ಪರ್ ಹರಿದು ಬೈಕ್ ಸವಾರನೊಬ್ಬ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಹೀಗಾಗಿ ಹೆದ್ದಾರಿಯಲ್ಲಿ ಇಂದು ಸುರಕ್ಷತಾ ಪಟ್ಟಿಗಳನ್ನು ಹಾಕಲಾಗುತ್ತಿದ್ದು ಅಲ್ಲದೆ ಅಲ್ಲಲ್ಲಿ ಸೂಚನಾ ಫಲಕಗಳನ್ನು ಕೂಡ ಅಳವಡಿಸುವ ಕಾರ್ಯವನ್ನು ಮಾಡಲಾಗುತ್ತಿದೆ. ಅಭಿವೃದ್ಧಿಯ ಹೆಸರಿನಲ್ಲೇ ಕಟ್ಟಡ ನಿರ್ಮಾಣ ಮಾಡೋದೇ ಪ್ರಗತಿಯನ್ನು ಕಾಲ ಇರುವುದರಿಂದ ಬಹುತೇಕ ಕಡೆಗೆ ಮರ ಗಿಡಗಳನ್ನು ಕಡಿದು ಹಾಕಿ ಆ ಜಾಗದಲ್ಲಿ ರಸ್ತೆ ಕಟ್ಟಡ ಮನೆಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ. ಎಲ್ಲ ಮರಕ್ಕಿಂತಲೂ ಆಲದ ಮರ ಆಯುಷ್ಯ ಹೆಚ್ಚಾಗಿದ್ದು ವೈದ್ಯಕೀಯವಾಗಿಯೂ ಆಲದ ಮರ ಉಪಯುಕ್ತವಾಗಿದೆ ಎಂಬುದು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಹಾಗಾಗಿ ಬಹುತೇಕ ಗ್ರಾಮೀಣ ಪ್ರದೇಶಗಳಲ್ಲಿರೋ ಆಲದ ಮರಗಳನ್ನು ಕಡಿದು ಹಾಕದಂತೆ ಚಿಕ್ಕೋಡಿಯ ಉನ್ನತಿ ಸ್ವಯಂ ಸೇವಾ ಸಂಸ್ಥೆಯು ಅಭಿಯಾನ ನಡೆಸಲು ಪ್ರಾರಂಭಿಸಿರುವುದು ಬಹುತೇಕರ ಮೆಚ್ಚುಗೆಗೆ ಪಾತ್ರವಾಗಿದೆ.